ಎಸ್, ಈಗ ಲಕ್ಷ್ಮಣ ಸವದಿಯವರ ಮುಂದಿನ ನಡೆ ಏನು ಅನ್ನೋದು ಗೊತ್ತಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮೆಗಾ ಆಪರೇಷನ್ ಅನ್ನ ಮಾಡ್ತಿದೆ ಸವದಿ. ಕಾಂಗ್ರೆಸ್ ಸೇರ್ಪಡೆಯಿಂದ ಕೈ ಪಡೆಗೆ ಈಗ ಆನೆ ಬಲ ಬಂದಂತಾಗಿದೆ. ಕಿತ್ತೂರು ಕರ್ನಾಟಕದ ಮೂರು ಜಿಲ್ಲೆಗಳಲ್ಲಿ ಸವದಿಯವರು ತಮ್ಮ ಪ್ರಭಾವವನ್ನ ಹೊಂದಿದ್ದಾರೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ತಮ್ಮದೇ ಆದಂತಹ ಒಂದು ವರ್ಚಸ್ಸಿದೆ. ಲಕ್ಷ್ಮಣ ಸವದಿ ಶಕ್ತಿಯನ್ನ ಬಳಸಿಕೊಳ್ಳುವುದಕ್ಕೆ ಕೈ ನಾಯಕರು ಕೂಡ ಈಗ ಉತ್ಸುಕರಾಗಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮೆಗಾ ಆಪರೇಷನ್ ಅನ್ನ ಮಾಡ್ತಿದೆ. ಅದರಲ್ಲಿ ಪ್ರಮುಖವಾಗಿ ಈಗ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆಯಾದ್ರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಶಕ್ತಿ ಬಂದಂತಾಗುತ್ತೆ. ಅದು ಕೂಡ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅವರು ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಹೊಂದಿದ್ದಾರೆ ಲಕ್ಷ್ಮಣ ಸವದಿಯವರು. ಹಾಗಾಗಿ ಅವರ ಪ್ರಭಾವವನ್ನು ಬಳಸಿಕೊಂಡು ಆ ಭಾಗದಲ್ಲಿ ಕಾಂಗ್ರೆಸ್ ತನ್ನ ಸೀಟನ್ನು ಗೆಲ್ಲುವುದಕ್ಕೆ ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಏನು ಮಾತುಕತೆ ಆಗಿದೆ, ಆ ಮಾತುಕತೆ ಕೂಡ ಸಕ್ಸಸ್ ಆಗಿದೆ ಅಂತ ಹೇಳಲಾಗುತ್ತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದೇ ಕಾರ್ನಲ್ಲಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದರು. ಅವರು ಹಿರಿಯ ನಾಯಕರಿದ್ದಾರೆ, ಅವರ ತೀರ್ಮಾನ ಏನು ಅನ್ನೋದನ್ನು ಪ್ರಕಟ ಮಾಡ್ತಾರೆ. ಇನ್ನೂ ಕೂಡ ಮಾತುಕತೆ ಮಾಡುವುದಿದೆ, ಬಾಕಿ ಇದೆ. ಲಕ್ಷ್ಮಣ ಸವದಿ ಅವರ ಜೊತೆಗೆ ಮಾತುಕತೆಯನ್ನು ನಾವು ಮುಂದುವರಿಸ್ತೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ವೆಯ್ಟ್ ಮಾಡಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದರು. ಇನ್ನು ಬಿಜೆಪಿಯಲ್ಲಿ ಬೆಳಗಾವಿ ಬಿರುಗಾಳಿಯ ಎಫೆಕ್ಟ್ನ ಹಿನ್ನೆಲೆಯಲ್ಲಿ ದೆಹಲಿಯಿಂದ ಬೆಳಗಾವಿಯತ್ತ ಧರ್ಮೇಂದ್ರ ಪ್ರಧಾನ್ ಅವರು ದೌಡಾಯಿಸ್ತಾ ಇದ್ದಾರೆ. ಸಂಧಾನ ನಡೆಸುವುದಕ್ಕೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಧರ್ಮೇಂದ್ರ ಪ್ರಧಾನ್ ಅವರು ನಡೆಸಲಿದ್ದಾರೆ. ಬಿಜೆಪಿಯಲ್ಲಿ ಈಗಾಗಲೇ ಬೆಳಗಾವಿ ಬಿರುಗಾಳಿ ಎದ್ದಿರೋದ್ರಿಂದ ಈಗ ದೆಹಲಿಯಿಂದ ಬರ್ತಾ ಇದ್ದಾರೆ ಬೆಳಗಾವಿಯತ್ತ ಧರ್ಮೇಂದ್ರ ಪ್ರಧಾನ್ ಅವರು. ಈಗಾಗಲೇ ಬಿಜೆಪಿಯಿಂದ ಹೊರಗುಳಿದಿರುವಂತಹ ಲಕ್ಷ್ಮಣ ಸವದಿ ಅವರನ್ನು ಕೂಡ ಗಮನಿಸಬೇಕು. ಅವರು ತಮ್ಮ ನಿರ್ಮಾಣವನ್ನು ಇನ್ನೇನು ಪ್ರಕಟ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ. ಕಾಂಗ್ರೆಸ್ಗೆ ಅವರು ಸೇರ್ಪಡೆ ಆಗ್ತಾ ಇರೋದು ಅಧಿಕೃತ ಅಂತ ಕೂಡ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸುರ್ಜೇವಾಲಾ, ಲಕ್ಷ್ಮಣ ಸವದಿ, ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ. ಸವದಿ ಕೈ ಸೇರ್ಪಡೆಯಿಂದ ಒಂದು ಕಡೆ ಕೈಗೆ ಆನೆ ಬಲೆ ಬರ್ತಾ ಇದೆ. ಲಕ್ಷ್ಮಣ ಸವದಿ ಅವರ ಪ್ರಭಾವವನ್ನು ಬಳಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಈಗ ರಣತಂತ್ರವನ್ನು ರೂಪಿಸ್ತಾ ಇದೆ. ಲಕ್ಷ್ಮಣ ಸವದಿಯವರು ಕೆಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಥಣಿಯಿಂದ ಟಿಕೆಟ್ ಸಿಗಬೇಕು, ಜೊತೆಗೆ ಬೆಳಗಾವಿ ಭಾಗದಲ್ಲಿರುವಂಥ ಕೆಲವೊಂದಷ್ಟು ಭಾಗಗಳೇನಿದೆ ಅಲ್ಲಿ ತಮಗೆ ಉಸ್ತುವಾರಿಯನ್ನು ಕೂಡ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಅವರು ಮುಂದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಈಗಾಗಲೇ ತೊಡೆತಟ್ಟಿ ನಿಂತಿದ್ದಾರೆ ರಮೇಶ್ ಕುಮಟಳ್ಳಿ ಅವರ ವಿರುದ್ಧ, ಗೆಲ್ಲೇಬೇಕು, ಸಾಹುಕಾರ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಇನ್ನು ಸಾಹುಕಾರ್ ಕೂಡ ಒಂದು ಕೆಲವೊಂದಷ್ಟು ವಿಚಾರವನ್ನು ಹೇಳಿದರು. ದುಡುಕಬೇಡ ನೀನು, ಬಿಜೆಪಿಯನ್ನು ಬಿಟ್ಟು ಹೋಗಬೇಡ ಅಂತ ಕೂಡ ಹೇಳಿದರು. ಆದರೆ ಯಾವುದನ್ನು ಕೂಡ ಇವರು ಕೇರ್ ಮಾಡಿಲ್ಲ ಲಕ್ಷ್ಮಣ ಸವದಿ ಅವರು. ನಾನು ಬಿಜೆಪಿಯನ್ನು 2-3 ದಿನಗಳ ಹಿಂದೆನೇ ಬಿಟ್ಟಾಗಿದೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮುಖಂಡರು. ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ, ಪವರ್ ಟಿವಿಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ಡಿ ಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಡಿ ಕೆ ಶಿವಕುಮಾರ್, ಲಕ್ಷ್ಮಣ ಸವದಿ ಅವರು ಚರ್ಚೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿದ್ದಾರೆ ನಾಯಕರುಗಳು. ಡಿ ಕೆ ಶಿವಕುಮಾರ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಲಕ್ಷ್ಮಣ ಸವದಿ ಅವರು ಮಾತುಕತೆಯನ್ನು ನಡೆಸ್ತಾ ಇರೋದನ್ನು ಗಮನಿಸಬೇಕು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಲ್ಯಾಟ್ನಲ್ಲಿ ಅವರು ಮಾತುಕತೆಯನ್ನು ನಡೆಸಿದ್ರು ಡಿ ಕೆ ಶಿವಕುಮಾರ್ ಹಾಗೆ ಲಕ್ಷ್ಮಣ ಸವದಿ. ಅಲ್ಲಿಂದ ನೇರವಾಗಿ ಒಂದೇ ಕಾರ್ನಲ್ಲಿ ಡಿ ಕೆ ಶಿವಕುಮಾರ್, ಲಕ್ಷ್ಮಣ ಸವದಿ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದರು. ಇನ್ನು ನಿವಾಸದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದನ್ನು ಗಮನಿಸಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. 2 ಗಂಟೆಗಳ ಕಾಲ ವೆಯ್ಟ್ ಮಾಡಿ ಅಂತ ಹೇಳಿದರು. Thank you.
ಸೈಡ್ ಬಿಡ್ರಿ.